ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾರ್ ಸ್ಪೆಷಲ್ ನಾನು ರಾಹುಲ್ ಕನ್ನಡ ಚಿತ್ರರಂಗದ ರೋಚಕ ರಾಬರಿ ಸಿನಿಮಾಗಳಲ್ಲಿ ಒಂದು ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ನಿಷ್ಕರ್ಷ ಸಿನಿಮಾ ಸುನಿಲ್ ಕುಮಾರ್ ದೇಸಾಯಿ ಅವರ ಡೈರೆಕ್ಷನ್ ವಿಷ್ಣು ದಾದಾ ಅವರ ಪಾತ್ರದ ಇಂಟೆಲಿಜೆನ್ಸ್ ಅಬ್ಬಬ್ಬಬ್ಬಾ ಜೊತೆಗೆ ಈ ಚಿತ್ರದ ಕತೆ ಕೂಡ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನು ಪಡೆದುಕೊಳ್ಳುತ್ತೆ ಹಾಗೆ ಈ ಚಿತ್ರದಲ್ಲಿ ಕಳ್ಳರು ಮಾಡುವಂತ ಪ್ಲಾನ್ ಯಾವ ರೀತಿ ನೋಡುಗರನ್ನ ಎದೆಬಡಿತ ಹೆಚ್ಚಿಸುತ್ತೆ ಅಂತಂದ್ರೆ ಹೇಳೋಕಾಗಲ್ಲ ಬ್ಯಾಂಕ್ ರಾಬರಿ ಮಾಡಿ ಒಂದು ಏಸಿಯಾ ಕಿಂಡಿಯೊಳಗೆ ನುಗ್ಗಿ ಪರಾರಿಯಾಗಲು ಕಳ್ಳರು ಯತ್ನ ಮಾಡುತ್ತಾರೆ ಇದು ಸಿನಿಮಾದಲ್ಲಿ ನೋಡುವಾಗಲೇ ಎಲ್ಲರೂ ಕೂಡ ಆಶ್ಚರ್ಯಕ್ಕೆ ಒಳಗಾಗಿದ್ರು ಅಂಥದ್ರಲ್ಲಿ ಇಂಥದ್ದೇ ಒಂದು ಸೀನ್ ರಿಯಲ್ ಲೈಫ್ ನಲ್ಲಿ ನಡೆದ್ರೆ ಎಷ್ಟು ಶಾಕಿಂಗ್ ಅಲ್ವಾ ಅಷ್ಟಕ್ಕೂ ಇದು ನಡೆದಿದೆ ಕೂಡ ಆದ್ರೆ ಇಲ್ಲಿ ಒಂದೇ ಒಂದು ಚೇಂಜ್ ಏನಪ್ಪಾ ಅಂತಂದ್ರೆ ಬ್ಯಾಂಕ್ ಬದಲಿಗೆ ಕಳ್ಳರು ಕನ್ನ ಹಾಕಿರೋದು ಒಂದು ಆಪಲ್ ಸ್ಟೋರ್ ನಲ್ಲಿ ಒಂದು ಮಾತಿದೆ ಮಾರ್ನಾ ಹೈ ತೋ ಹಾತಿ ಕೋ ಮಾರ್ನಾ ಅಂತ ಹಾಗೆ ಇವರು ಕೂಡ ಒಂದು ದೊಡ್ಡ ಭೇಟಿಯನ್ನೇ ಅಲ್ಲಿ ಆಡಿದ್ರು ಈ ಖದಿಮರು ದೋಚಿದ್ದು ಅಮೆರಿಕದ ವಾಷಿಂಗ್ಟನ್ನ ಸಿಯಾಟಲ್ ನಲ್ಲಿರುವಂತಹ ಒಂದು ದೊಡ್ಡ ಐಫೋನ್ ಅಂಗಡಿಯನ್ನ ಹಾಗೂ ದೋಚಿದ್ದು 436 ಐಫೋನ್ ಗಳನ್ನ ಹೌದು ನಾವು ಒಂದು ಐಫೋನ್ ನ ಖರೀದಿ ಮಾಡಬೇಕು ಅಂದ್ರೇನೆ ಎಷ್ಟು ಯೋಚನೆ ಮಾಡ್ತೀವಲ್ವಾ ಎಷ್ಟು ಸಾರಿ ಬಜೆಟ್ ಟ್ಯಾಲಿ ಮಾಡ್ತೀವಿ ಕೂಡ ಯಾಕಂದ್ರೆ ಐಫೋನ್ ನ ಬೆಲೆ ಏನು ಅದರ ವರ್ತ್ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು ಹೀಗಾಗಿ ಒಂದು ಕಳುವಾದ್ರೇನೆ ಮಾಲೀಕನಿಗೆ ಈ ಬಿಪಿ ಏರ್ಪೇರ್ ಆಗುತ್ತೆ ಆದ್ರೆ ಇಲ್ಲಿ ಕಳುವಾಗಿರೋದು ಬರೋಬ್ಬರಿ 436 ಐಫೋನ್ ಗಳು ಹಾಗೂ ಇದರ ಬೆಲೆ $5,00,000 ಅಂದ್ರೆ ಬರೋಬ್ಬರಿ 4 ಕೋಟಿಗೂ ಹೆಚ್ಚು ರೂಪಾಯಿಗಳು ಈಗ ಆ ಸ್ಟೋರ್ ಮಾಲೀಕನ ಗತಿ ಏನಾಗಿರ್ಬೇಡ ಹೇಳಿ ಇಷ್ಟು ಫೋನ್ ಕಳ್ಕೊಂಡು ಆತನ ಸ್ಥಿತಿ ಹೇಳತ್ತಿರದು ನಾವಾಗ್ಲೇ ನಿಷ್ಕರ್ಷ ಸಿನಿಮಾದ ಬಗ್ಗೆ ಹೇಳಿದ್ವಿ ಇಲ್ಲೂ ಕೂಡ ಹಾಗೆ ಕಳ್ಳರು ತಮ್ಮ ಕೈಚಳಕವನ್ನ ತೋರಿರೋದು ಅಸಲಿಗೆ ಈ ರಾಬರಿ ಸ್ಟೋರಿ ಏನಪ್ಪಾ ಅಂತಂದ್ರೆ ಸಿಯಾಟಲ್ ನಲ್ಲಿರುವಂತಹ ಆಪಲ್ ಸ್ಟೋರ್ ತುಂಬಾ ದೊಡ್ಡದು ಹಾಗೆ ಇದರ ಪಕ್ಕದಲ್ಲೇ ಒಂದು ಕಾಫಿ ಶಾಪ್ ಕೂಡ ಇದೆ ಈ ಅಂಗಡಿಯನ್ನ ದೋಚಬೇಕು ಅಂದ್ಕೊಳ್ತಿದ್ದ ಕಳ್ಳರು ತುಂಬಾ ದಿನಗಳ ಹಿಂದೆನೆ ಈ ಕಾಫಿ ಶಾಪ್ಗೆ ಬಂದು ಹೋಗ್ತಿದ್ರಂತೆ ಹಾಗೂ ಅಲ್ಲೇ ಕೂತ್ಕೊಂಡು ಕಾಫಿ ಕುಡಿಯೋದು ಈ ತರ ಮಾಡ್ತಿದ್ರಂತೆ ಆ ಕಾಫಿ ಶಾಪಿನ ಮಾಲೀಕ ಕೂಡ ಇವರು ಡೈಲಿ ಬರುವಂತಹ ಗಿರಾಕಿಗಳು ಇರಬಹುದು ಅಂತ ಅಂದ್ಕೊಳ್ತಿದ್ರಂತೆ ಆದ್ರೆ ಅಲ್ಲಿಗೆ ಬರ್ತಂತಹ ಅವರ ಕಣ್ಣು ಮಾತ್ರ ಹೋಗ್ತಾ ಇದ್ದದ್ದು ಪಕ್ಕದಲ್ಲಿದ್ದಂತಹ ಆ ಐಫೋನ್ ಖಜಾನೆಯ ಮೇಲೆ ಅದೇ ರೀತಿ ಆ ಖದಿಮರು ಒಂದು ಪ್ಲಾನ್ ಮಾಡ್ತಾರೆ ಇಷ್ಟು ಸೆಕ್ಯೂರಿಟಿ ಇರುವಂತಹ ಆಪಲ್ ಸ್ಟೋರ್ಗೆ ಸೀದಾ ಹೋಗಿ ಹೇಗಪ್ಪ ಕದಿಯೋದು ಅಂತ ಆಗ ಅವರು ಒಂದು ಐಡಿಯಾ ಬರುತ್ತೆ ಆ ಐಡಿಯಾ ಹೊಳೆಯುತ್ತೆ ಆ ಐಡಿಯಾ ಏನಪ್ಪಾ ಅಂತಂದ್ರೆ ನೇರ ಮಾರ್ಗದಲ್ಲಿ ಹೋಗೋ ಬದಲಿಗೆ ಕಳ್ಳರು ಕಳ್ಳ ಮಾರ್ಗವನ್ನ ಹಿಡಿಯಲು ಈ ಖದಿಮರು ಐಡಿಯಾ ಮಾಡ್ತಾರೆ ಹಾಗೆ ತಾವು ಕೂರ್ತಾ ಇದ್ದಂತಹ ಕಾಫಿ ಶಾಪಿನ ಬಾತ್ರೂಮ್ ಒಳಗಿಂದ ಒಂದು ಕಿಂಡಿಯನ್ನ ಕೊರೆದು ಅಲ್ಲಿಂದ ಅವರು ಕನ್ನ ಹಾಕಿದ್ದು ಅದೇ ಆಪಲ್ ನ ಸ್ಟೋರ್ಗೆ ರಾತ್ರೋ ರಾತ್ರಿ ಅಲ್ಲಿ ಕಿಂಡಿಯನ್ನ ತೋಡಿ ಯಾರಿಗೂ ಡೌಟೇ ಬರದ ಹಾಗೆ ಕೈಚಳಕವನ್ನ ತೋರಿದ್ದಾರೆ ಯಾವ ಮಾಸ್ಟರ್ ಮೈಂಡ್ ಖತರ್ನಾಗೂ ಕೂಡ ಈ ಪ್ಲಾನ್ ಬಂದಿರೋದಿಲ್ವೇನೋ ಸದ್ಯ ಈ ಕಳ್ತನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದು ಸ್ವತಃ ಆಪಲ್ ಕಂಪನಿ ಕೂಡ ತನ್ನ ಸ್ಟೋರ್ಗಳ ಭದ್ರತೆಯನ್ನ ಹೆಚ್ಚು ಮಾಡುವಂತಹ ಒಂದು ಮಾತನಾಡಿದೆ ಇದ್ರ ಬಗ್ಗೆ ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆ ಕಿಲಾಡಿ ನಿಷ್ಕರ್ಷ ಟೈಪ್ ಖದಿಮರನ್ನ ತಲಾಶ್ ಮಾಡ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನ್ಯೂಸ್ ಫಾರ್ ಸ್ಪೆಷಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ